ಸಿಂಧನೂರು ತಾಲೂಕಿನ ದಿದ್ಗಿ ಗ್ರಾಮದಲ್ಲಿ ವಾಲ್ಮೀಕಿ ಯೂತ್ ವತಿಯಿಂದ ವಾಲ್ಮೀಕಿ ಜಯಂತಿಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ವಾಲ್ಮೀಕಿ ಜಯಂತಿಯ ಅಂಗವಾಗಿ ವಾಲ್ಮೀಕಿ ಮೂರ್ತಿಗೆ ಪಂಪಯ್ಯ ಸ್ವಾಮಿ ಮುದ್ಗಲ್ಮಠ ವಿಶೇಷ ಪೂಜೆಯನ್ನು ನೆರವೇರಿಸಿದರು. ನಂತರ ಮಾತನಾಡಿದಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯಕ್ ವಕೀಲರು ಮಾತನಾಡುತ್ತಾ, ಪ್ರತಿಯೊಬ್ಬರೂ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಪಾಲಿಸಬೇಕು. ರಾಮಾಯಣ ಮಹಾಕಾವ್ಯ ರಚನೆಯ ಮೂಲಕ ಪರಿಚಿತರಾಗಿ ರಾಮಾಯಣಕ್ಕೆ ಒಂದು ವಿಶೇಷವಾದ ಸ್ಥಾನವನ್ನು ಒದಗಿಸಿಕೊಟ್ಟ ಕೀರ್ತಿ ಆದಿಕವಿ ವಾಲ್ಮೀಕಿ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಲ್ಲನ್ಗೌಡ ನಾಡಗೌಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಆತಪ್ಪ ನಾಯಕ್ ದಳಪತಿ, ಎಸ್ ಕರಿಯಪ್ಪ, ಜ್ಞಾನಪ್ಪ ಕಡ್ಲಿ, ಶರಣಪ್ಪ ಮಾನ್ವಿ, ವಿಜಯಕುಮಾರ್ ಪಡ್ಗೇರ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮೌನೇಶ್ ಹುನಗುಂದ್, ಬುಡ್ಡಪ್ಪ ನಾಯಕ್, ಹುಲಕಪ್ಪ ಓಮಣ್ಣ ಸೇರಿದಂತೆ ಊರಿನ ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಹಾಂತೇಶ್ ದಿದ್ಗಿ, ಎನ್ಕೆಎಸ್ ಟಿವಿ 4, ಮಾನ್ವಿ. ಜೀವನ ಅಂದರೆ ಸೋದರತ್ವ, ಸೋದರತ್ವ ಅಂದರೆ ರಾಮಲಕ್ಷ್ಮಣ ಅಂತಾರೆ. ಅದೇ ರೀತಿ ಜೀವನದಲ್ಲಿ ಇನ್ನೊಂದು ಭಾಗ ಅಂದರೆ ಸತಿಪತಿ, ಸತಿಪತಿ ಅಂದರೆ ಸೀತ ಮತ್ತು ರಾಮ ಅಂತ ಹೇಳ್ತಾರೆ. ಅದೇ ರೀತಿ ಅಚಲ ಭಕ್ತಿಗೆ ಹನುಮಂತನನ್ನು ಆರಾಧಿಸ್ತಾರೆ, ಶ್ರದ್ಧೆ ನಂಬಿಕೆಗೆ ಶಬರಿಯನ್ನು ಗೌರವಿಸ್ತಾರೆ. ಇದೆಲ್ಲವೂ ಇರಬೇಕಾದ್ರೆ ವಾಲ್ಮೀಕಿ ಮಹರ್ಷಿಯರು ಇದ್ದದ್ರಿಂದನೇ ಇದರ ಪರಿಕಲ್ಪನೆ ಇವತ್ತಿನ ದಿನ ನಾಡಿನ ಕೋಟ್ಯಾನುಕೋಟಿ ಜನ ತಿಳಿದಿದೆ ಅಂದರೆ ಅದಕ್ಕೆ ಮೂಲ ಕಾರಣ ವಾಲ್ಮೀಕಿ ಮಹರ್ಷಿಯರು ಅಂತ ಹೇಳ್ತಾ, ಮತ್ತು ವಾಲ್ಮೀಕಿ ಮಹರ್ಷಿಯರ ಆಚರಣೆಗಳು, ಜಯಂತಿಗಳು ಆಚರಣೆ ಮೂಲಕ ನಾವು ಆಚರಿಸದೆ ಅವರ ಮಾರ್ಗದರ್ಶನದ ವ್ಯಾಖ್ಯಾನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನದಲ್ಲಿ ಉತ್ತಮವಾದ ಆದರ್ಶಮಯ ಜೀವನವನ್ನು ಸಾಗೋಕ್ಕೆ ಎಲ್ಲರೂ ಕೂಡ ಅಂಗಿ ಬೆರೆಯಬೇಕಂತ ಹೇಳ್ತಾರೆ.